ಸಮಾರಂಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಉನ್ನತವಾದಂತಹ ರಾಜಕೀಯ ನಾಯಕರುಗಳು ಗಣ್ಯರು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರ ಮಿತ್ರರಿಗೆಲ್ಲರಿಗೂ ಸ್ವಾಗತವನ್ನು ನಾನು ಕೋರ್ತೇನೆ ನೀವೆಲ್ಲರೂ ಬರಬೇಕು ಅಷ್ಟೇ ಅಲ್ಲದೆ ಒಂದು ವಿಚಾರವನ್ನು ಮಾನ್ಯ ಶ್ರೀ ಟಿ ವಿ ಜಯಶಂಕರ್ ನಿಮಗೆ ತಿಳಿಸಲು ಇಷ್ಟಪಡ್ತಾರೆ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಅವರು ಇಲ್ಲಿ ಇರೋಕೆ ಸಾಧ್ಯವಾಗಲಿಲ್ಲ ಆದ್ದರಿಂದ ಅವರ ಪರವಾಗಿ ನಾನು ಈ ಮೆಸೇಜ್ ಅನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಏನಂದ್ರೆ ಈ ಗ್ರಾಮ ನಾವು ಉಪಚುನಾವಣೆಯಲ್ಲಿ ಸೋತಿರಬಹುದು ಕಾಂಗ್ರೆಸ್ ಪಕ್ಷದ ಉಮೇದುವಾರರಾಗಿ ಟಿ ವಿ ಜಯಶಂಕರ್ ಸೋತಿರಬಹುದು ಆದರೂ ಕೂಡ ಆದರೂ ಸಹಿತ ಕೇವಲ 60 ದಿನಗಳಲ್ಲಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಇಷ್ಟು ದೊಡ್ಡ ಮಾತ್ರದಲ್ಲಿ ಗೆದ್ದಿದ್ದಾರೆ ಅಂದ್ರೆ ಅದು ನಮಗೆ ಸಲ್ಲಬೇಕಾದಂತ ಅದೊಂದು ದೊಡ್ಡ ವಿಜಯ ಅಂತ ನಾನು ಅನ್ಕೋತೇನೆ ಇನ್ನೊಂದು ವಿಷಯ ಏನಂದ್ರೆ ಇದರಲ್ಲಿ ಇವಿಎಂ ಗಳಿರಲಿಲ್ಲ ಇದು ಬ್ಯಾಲೆಟ್ ಪೇಪರ್ ವೋಟಿಂಗ್ ಈ ಬ್ಯಾಲೆಟ್ ಪೇಪರ್ ವೋಟಿಂಗ್ ಅಲ್ಲಿ ಯಾವುದೇ ತಾರತಮ್ಯ ಬರೋದಕ್ಕೆ ಸಾಧ್ಯ ಇಲ್ಲ ಈ ಮೆಸೇಜ್ ಅನ್ನ ಈ ಮೆಸೇಜ್ ನಮಗೇನು ಬಂದಿದೆ ಈ ನಮ್ಮ ವಿಜಯ ಏನು ನಮ್ಮ ಪಕ್ಷಕ್ಕೆ ದೊರಕಿದೆ ಇದು ನಿಜವಾದ ಒಂದು ಮೆಸೇಜ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಸಾರ್ವಜನಿಕ ಚುನಾವಣೆಗಳು ಹೇಗೆ ನಡೆಯಬೇಕು ಅನ್ನೋದಕ್ಕೆ ಇದು ಒಂದು ಪರಿವರ್ತನೆ ಆಗಬೇಕು ಅನ್ನೋ ಒಂದು ಒಂದು ದಿಕ್ಸೂಚಿ ಅಂತ ನಾವು ಅಂದ್ಕೊಂಡಿದ್ದೀವಿ ಇದನ್ನ ನಾವು ಈ ಮೆಸೇಜ್ ಅನ್ನು ನಾವು ಮೀಡಿಯಾ ಮೂಲಕ ಮಾಧ್ಯಮ ಮಿತ್ರಗಳ ಮೂಲಕ ನಾವು ಕೊಡೋದಕ್ಕೆ ಇಷ್ಟಪಡ್ತೇವೆ ನೀವೆಲ್ಲರೂ ಬಂದು ಈ ಸಭೆಯಲ್ಲಿ ಈ ನಮ್ಮ ಸನ್ಮಾನ ಸಮಾರಂಭದಲ್ಲಿ ಭಾಗಿಯಾಗಬೇಕು ಅಂತ ನಾನು ನಿಮ್ಮೆಲ್ಲರೂ ಗೌರವಾನ್ವಿತವಾಗಿ ಆಹ್ವಾನಿಸ್ತೇನೆ ದಯಮಾಡಿ ನೀವೆಲ್ಲರೂ ಬಂದು ಜಿರಾ ಜಿರಾ ತಾಲೂಕಿನಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ದಿನಾಂಕ 23 ಮಂಗಳವಾರ ಈ ಮಂಗಳವಾರ ಫೆಬ್ರವರಿ 2021 ಸಮಯ 11 ಗಂಟೆಗೆ ದಯವಿಟ್ಟು ಎಲ್ಲ ಸದಸ್ಯರುಗಳು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಎಲ್ಲ ಮುಖಂಡರುಗಳು ಎಲ್ಲ ಕ್ಷೇತ್ರದ ಅಥವಾ ನಗರದ ಕೌನ್ಸಿಲರ್ಸ್ಗಳಾಗಿ ಅಥವಾ ಮುಖಂಡರುಗಳು ಕಾಂಗ್ರೆಸ್ ಅಭ್ಯರ್ಥಿಗಳು ಮೇನ್ ಹೆಚ್ಚಿನದಾಗಿ ನಾವು ಕೇಳ್ಕೊತೀವಿ ಮಹಿಳಾ ಸದಸ್ಯರು ಹಾಗೂ ಮಹಿಳಾ ಕಾರ್ಯಕರ್ತರ ಹೆಸರಿಂದ ಬಂದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕು ಅಂತ ಕೋರ್ಕೊಂಡಿದೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವವರು ಜಯಚಂದ್ರ ನಾಯಕರು ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಉದ್ಘಾಟನೆ ಕೂಡ ಇದೆ ಇನ್ನ ನಮ್ಮ ಚಂದ್ರಪ್ಪ ಸರ್ ಕೆಎನ್ ರಾಜಣ್ಣ ಸರ್ ಎಲ್ಲಾ ಮುಖಂಡರುಗಳು ಇಲ್ಲಿ ಆಗಮಿಸಿದ್ದಾರೆ ಎಲ್ಲಾ ಜನಾಂಗದ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರುಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಮಾಧ್ಯಮದವರಿಗೂ ಸಹ ನಾವು ಸ್ವಾಗತವನ್ನು ಕೋರ್ತಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ